ಬಿಸಿಲನ್ನು ನೋಡಿದರೆ ಒಂದು ಮೂರು ದಿನದಿಂದ ನಾಲ್ಕು ದಿನದ ಬಿಸಿಲು ಬೇಕಾಗ್ಬೋದು ಸರಿಯಾಗಿ ಒಣಗಲಿಕ್ಕೆ. ಮಿತ್ರರೆ, ಇವತ್ತು ನಾವು ಮಾಡ್ತಿರುವಂಥದ್ದು ಹಪ್ಪಳದ ಕೆಲಸ. ಅದು ಎಲ್ಲ ಕುಟುಂಬದ ಹಲವು ಸದಸ್ಯರು ಸೇರಿ ಈ ಹಪ್ಪಳದ ಕೆಲಸ ಮಾಡೋದು ಹಿಂದಿಂದಲೂ ನಡೆದು ಬಂದಂಥ ಸಂಪ್ರದಾಯ. ಬಹುತೇಕ ಈ ಕರಾವಳಿಯ ಮನೆಗಳಲ್ಲಿ ಇದು ನಡೆಯುವಂಥದ್ದು. ಹೆಚ್ಚಾಗಿ ಮಕ್ಕಳಿಗೆ ಬೇಸಿಗೆ ರಜೆ ಇರುವಾಗ ಅವರಿಗೆ ಕೂಡ ಬೇರೆ ಯಾವುದೇ ಹೆಚ್ಚಿನ ಕೆಲಸ ಇರೋದಿಲ್ಲ. ಆಗ ಮನೆಯವರು ಸೇರಿಕೊಂಡು ಮನೆಯಲ್ಲಿ ಈ ಬೇಸಿಗೆಯಲ್ಲಿ ಹೆಚ್ಚಾಗಿ ಹಲಸಿನಕಾಯಿ ಆಗುತ್ತೆ. ಹಲಸಿನಕಾಯಿ ಇನ್ನೇನು ಹಾಳಾಗುವ ಬದಲು ನಾವು ಅದನ್ನು ಕಾಯಿಯನ್ನೇ ಒಳ್ಳೆ ಬೆಳೆದಿರುವಂಥ ಹಲಸಿನಕಾಯಿಯನ್ನು ಮರದಿಂದ ಕೊಯ್ದು ತಂದು ಅದನ್ನು ಕೊರೆದು ಈ ರೀತಿ ಹಪ್ಪಳ ಮಾಡಿಟ್ಟರೆ ನಮಗೆ ಮಳೆಗಾಲದಲ್ಲಿ ಹೊರಗೆಲ್ಲ ಮಳೆ ಸುರಿತಾ ಇರುವಾಗ ಒಂದು ಕಪ್ ಚಹಾದೊಟ್ಟಿಗೆ ಈ ಹಪ್ಪಳವನ್ನು ತಿನ್ನೋದಂದರೆ ಬಹಳ ಖುಷಿಯ ವಿಚಾರ ಇದು. ಇದು ಹಿಂದಿಂದ ಕೂಡ ನಡೆದುಕೊಂಡು ಬಂದಂಥದ್ದು. ಅದನ್ನು ಇನ್ನೂ ಕೂಡ ಈಗಲೂ ಕೂಡ ಹಲವಾರು ಮನೆಗಳಲ್ಲಿ ಇದನ್ನು ಪಾಲಿಸ್ತಾ ಇದ್ದಾರೆ. ಈಗೀಗ ನಿಮಗೆ ಗೊತ್ತಿರ್ಬೋದು, ಎಲ್ಲ ವಿಭಕ್ತ ಕುಟುಂಬಗಳೆಲ್ಲ ಪೇಟೆಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮಕ್ಕಳು ಬೇರೆ ಬೇರೆ ಕೂತಿರ್ತಾರೆ. ಆದರೆ ಹೀಗೆ ಯಾವತ್ತಾದರೂ ರಜೆಯಲ್ಲಿ ಎಲ್ಲರೂ ಒಂದು ಕುಟುಂಬ ಸಹಿತ ಸೇರಿಕೊಂಡು ಈ ಇದನ್ನು ಕೆಲಸವನ್ನು ಹಂಚಿಕೊಂಡು ಮಾಡುವಾಗ ಇದು ಬಹಳ ಸುಲಭ ಹಾಗೂ ಹಗುರವಾದಂಥ ಕೆಲಸ ಆಗುತ್ತೆ. ಈಗ ಕೆಲವರು ಅದನ್ನು ಹಲಸಿನಕಾಯಿ ಕೊಯ್ತಾರೆ, ಅದನ್ನು ತಂದು ನೀಟಾಗಿ ಅದನ್ನು ತುಂಡು ಮಾಡಿ ಅದನ್ನು ಅದರ ಏನು ಸೊಳ್ಳೆಗಳನ್ನು ಬಿಡಿಸಿ ಅದರ ಹೂಸರೆಯನ್ನು ಬೇರೆ ಮಾಡಿ ಅದನ್ನೆಲ್ಲ ಪ್ರತ್ಯೇಕವಾಗಿ ಶುಚಿಗೊಳಿಸುವಂಥದ್ದು. ಅದನ್ನು ಬೇಳೆಯಿಂದ ಪ್ರತ್ಯೇಕ ಮಾಡಿ ಆ ಬಳಿಕ ಅದನ್ನು ನೀಟಾಗಿ ಬೇಯಿಸಬೇಕು. ಇದು ತುಂಬ ಬೆಳೆದಿರುವ ಕಾರಣ ಬಹಳ ಬೇಗ ಬೇಯ್ತದೆ. ಬೆಂದಾದ ನಂತರ ಅದನ್ನು ಕಡಿಯುವಂಥದ್ದು. ಕಡಿದು ಅದೊಂದು ಪಾಕ ಬಂದಾಗ ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳುವಂಥದ್ದು. ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಟ ನಂತರ ಇದಕ್ಕೆ ಹಲವಾರು ವಿಧಾನದಲ್ಲಿ ಒತ್ತಾರೆ ಬೇರೆ ಬೇರೆಯವರು. ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿಧಾನಗಳಿವೆ. ಈಗ ಒತ್ತಲಿಕ್ಕೆ ಅಂತಲೇ ಒಂದು ರೌಂಡ್ ಇರುವಂಥ ಮಣೆ ಬರುತ್ತೆ, ಒತ್ತು ಮಣೆ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ನಮ್ಮ ಹತ್ರ ಒತ್ತು ಮಣೆ ಇಲ್ಲ, ಹಾಗಾಗಿ ನಾವು ಏನು ಮಾಡ್ತಾಯಿದ್ವಿ ನೋಡಿ, ಈ ರೀತಿ ಒಂದು ಕೆಳಗೊಂದು ಇಡ್ಲಿಕ್ಕೆ ಒಂದು ಮರದ ಮಣೆ ಇದೆ. ಅದರ ಮೇಲೆ ಈ ರೀತಿ ಒಂದು ಈ ಬಾಳೆಯನ್ನು ತಂದು, ಬಾಳೆ ಕೀತ್ ಬಾಳೆ ಅಂತ ಹೇಳ್ತಾರೆ, ಈ ಬಾಳೆಯನ್ನು ಕೀತನ್ನಾಗಿ ಮಾಡಿ ಇದನ್ನು ಫಸ್ಟ್ ನಾವು ಸ್ಟೌವಲ್ಲಿ ಇದನ್ನು ಬಾಳೆಯನ್ನು ಬಾಡಿಸಬೇಕು. ಬಾಡಿಸಿದ ನಂತರ ಯಾಕೆಂತ ಹೇಳಿದರೆ ಅದು ಹರಿಯುವುದಿಲ್ಲ, ಅದಕ್ಕೆ ಹಾಗೆ ಹಸಿ ಬಾಳೆಯನ್ನು ಹಾಕಿದರೆ ಹರಿತದೆ. ಅದಕ್ಕೋಸ್ಕರ ಈ ರೀತಿ ಬಾಡಿಸ್ಕೊಂಡು ಆಮೇಲೆ ಒಂದು ನಮ್ಮ ಕೈ ಹತ್ತಿರ ಈ ರೀತಿ ತೆಂಗಿನ ಎಣ್ಣೆ ಒಂದು ಚಿಕ್ಕ ಪಾತ್ರೆ ಇರಬೇಕು. ಈ ಎಣ್ಣೆಯನ್ನು ಹೀಗೆ ಮುಟ್ಟಿಸ್ಕೊಂಡು ಈ ರೀತಿ ಉಂಡೆಯನ್ನು ಹಿಡಿದು ನೋಡಿ ಈ ರೀತಿ ಇಟ್ಟು ಮಣೆಯಲ್ಲಿ ಈ ರೀತಿ ಒತ್ತುವಂಥದ್ದು. ಈ ರೀತಿ ಒತ್ತಿದರೆ ನೋಡಿ ಹಪ್ಪಳ ರೆಡಿ. ಈ ರೀತಿ ಇದನ್ನು ಈ ರೀತಿ ಆಮೇಲೆ ತಗೊಂಡೋಗಿ ಅಲ್ಲಿ ಹಾಕುವಂಥದ್ದು. ನೋಡಿ ಅಲ್ಲಿ ಪ್ಲಾಸ್ಟಿಕಲ್ಲಿ ನೋಡಿ ಯಾವ ರೀತಿ ಹಾಕಿದ್ದೇವೆ ಅಂತೇಳಿ, ಈ ರೀತಿ ಪ್ಲಾಸ್ಟಿಕಲ್ಲಿ ಅದನ್ನು ಹಾಕುವಂಥದ್ದು. ಸೊ ಈ ರೀತಿ ಮಾಡುವಂಥ ವಿಧಾನ ಒಂದು. ಆಮೇಲೆ ಕೆಲವರು ಏನು ಮಾಡ್ತಾರೆ ನೋಡಿ, ಈ ರೀತಿಯಾದಂತಹ ಪ್ಲಾಸ್ಟಿಕ್ ತೊಟ್ಟೆ ಇದೆ, ಇದನ್ನು ಕೂಡ ಇಟ್ಟುಕೊಂಡು ಇದರ ಮೇಲೆ ಈ ಹಪ್ಪಳದ ಏನು ಉಂಡೆ ಇದೆ ಅದನ್ನಿಟ್ಟು ಆ ರೀತಿ ಕೂಡ ಹಪ್ಪಳ ಮಾಡ್ತಾರೆ. ಸೊ ಇದೊಂದು ರೀತಿ ಬೇಸಿಗೆಯಲ್ಲಿ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಒಂದು ರೀತಿಯ ಫನ್ ಇದು. ಅದೇ ರೀತಿ ನಮಗೆ ಮಳೆಗಾಲದಲ್ಲಿ ನಮಗೆ ಒಂದು ಮಾಡಿ ತಿನ್ನಲಿಕ್ಕೆ ಒಂದು ರುಚಿಯಾದಂಥ ಹಪ್ಪಳ ಕೂಡ ರೆಡಿ ಆಗುತ್ತೆ. ಉತ್ತಮವಾಗಿ ಬೆಳೆದು ನಿಂತಿದ್ದ ಹಲಸಿನಕಾಯಿಯನ್ನು ಕೊಯ್ದು ತರುವುದು ಸುಲಭ, ಆದರೆ ನಂತರದ ಎಲ್ಲ ಕೆಲಸ ಸವಾಲಿನದ್ದು. ಆದರೆ ಕುಟುಂಬ ಸಹಿತ ಕುಳಿತುಕೊಂಡು ಎಲ್ಲರೂ ಸೇರಿ ಹಪ್ಪಳ ಮಾಡುವ ಖುಷಿ ಮಾತ್ರ ಬೇರೆ. ಹಲಸಿನಕಾಯಿಯನ್ನು ಕೊಯ್ದ ಬಳಿಕ ಅದನ್ನು ತುಂಡರಿಸಿ ಕಡಿಮಾಡಿ ಅದರಲ್ಲಿರುವ ಕಾಯಿ ಸೊಳ್ಳೆಗಳನ್ನು ನೀಟಾಗಿ ಬಿಡಿಸಬೇಕು. ಹೂಸಾರೆಯಿಂದ ಸುತ್ತುವರಿದ ಸೊಳ್ಳೆಗಳನ್ನು ಬಿಡಿಸಿಕೊಂಡು ಸ್ವಚ್ಛಗೊಳಿಸಿಕೊಳ್ಳುವುದು. ಬಳಿಕ ಸೊಳೆ ಆಯುವುದು ಅಥವಾ ಸೊಳೆ ಹಾಗೂ ಬೇಳೆಗಳನ್ನು ಪ್ರತ್ಯೇಕಿಸುವ ಕೆಲಸ. ಅದಾದ ಬಳಿಕ ಹದವಾಗಿ ಒಂದು ಅಟ್ಟಿನ ಅಳಗೆ ಎಂದು ನಾವು ಕರೆಯುವ ಈ ರೀತಿಯ ಪಾತ್ರೆಯಲ್ಲಿ ಬೇಯಿಸುವುದು. ನಂತರ ಈ ಬೆಂದ ಸೊಳೆಗಳನ್ನು ಕಡೆದು ಹಪ್ಪಳದ ಹಿಟ್ಟು ತಯಾರಿಸಿಟ್ಟುಕೊಂಡೆವು. ನಂತರ ಮಕ್ಕಳಿಗೆ ಹಪ್ಪಳದ ಉಂಡೆ ಮಾಡುವ ಕೆಲಸ. ಹಪ್ಪಳ ಒತ್ತುವುದು, ಒತ್ತಿದ ಹಪ್ಪಳವನ್ನು ಬಿಸಿಲಿಗೆ ಇರಿಸುವುದು, ಮಳೆ ಮೋಡವಿದ್ದರೆ ಕಾಯುತ್ತಾ ಇರುವುದು, ಇವೆಲ್ಲ ದೊಡ್ಡವರ ಜವಾಬ್ದಾರಿ. ಮಿತ್ರರೇ, ನಾವು ಹಪ್ಪಳ ಮಾಡುವಂಥ ಕೆಲಸವನ್ನು ಈಗ ಸುಮಾರು 2 ಗಂಟೆ ಹೊತ್ತಿಗೆ ಮುಗಿಸಿದ್ದೇವೆ. ಇದು ಎಲ್ಲರೂ ಸೇರಿ ಮಾಡುವ ಕಾರಣ ಒಂದು ಸುಲಭ ಆಗ್ತದೆ, ಬಿಟ್ಟರೆ ನಾವು ಒಬ್ಬೊಬ್ಬರೇ ತುಂಬ ಹಪ್ಪಳ ಮಾಡ್ತೇವೆ ಅಂತ ಹೊರಟರೆ ಬಹಳ ಕಷ್ಟದ ಕೆಲಸ ಅನ್ನುವಂಥದ್ದು ನಮ್ಮ ಅನುಭವದಿಂದ ಈಗ ಗೊತ್ತಾಗಿದೆ. ಯಾಕೆಂತೇಳಿದರೆ ನಾವು ನಿನ್ನೆ ಹಲಸಿನಕಾಯಿಯನ್ನು ಕೊಯ್ದು ಅದನ್ನು ಕೊರೆದು ಅದರ ಸೊಳೆಯನ್ನೆಲ್ಲ ತೆಗೆದು ಸ್ವಚ್ಛಗೊಳಿಸಿ ನಿನ್ನೆ
ಮಾಡಿಟ್ಟ ಕಾರಣ ಈಗ ಮಧ್ಯಾಹ್ನ 2 ಗಂಟೆಗೆ ನಮಗೆ ಈ ಕೆಲಸ ಮುಗಿದಿದೆ. ಸುಮಾರು ಒಂದು 600ರಷ್ಟು ಹಪ್ಪಳ ಆಗಿದೆ. ನಾವು 4 ಹಲಸಿನಕಾಯಿಯನ್ನು ಕೊಯ್ದು ಇಷ್ಟು ಹಪ್ಪಳವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾವು ಇವತ್ತು ಬೆಳಗ್ಗೆ ಇದನ್ನು ಹಲಸಿನಕಾಯಿಯನ್ನು ಕೊಯ್ದು ಶುರು ಮಾಡಿದರೆ ಇವತ್ತು ಸಂಜೆವರೆಗೂ ಇದು ಕೆಲಸ ಆಗ್ತಿರಲಿಲ್ಲ. ಹಾಗಾಗಿ ಮಾಡುವವರಿಗೆ ಇದೊಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು 200ಕ್ಕಿಂತ ಹೆಚ್ಚು ಹಪ್ಪಳ ಮಾಡುವವರು ಮಾಡುವುದಾದರೆ ಇದೊಂದು ಟಿಪ್ಸ್. ಏನಂದರೆ ಹಿಂದಿನ ದಿವಸವೇ ನೀವು ಆದಷ್ಟು ಹಲಸಿನಕಾಯಿಯನ್ನು ಕೊಯ್ದು ಎಲ್ಲ ಸ್ವಚ್ಛ ಮಾಡಿಟ್ಟರೆ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಕೆಲಸ ಪೂರ್ಣ ಆಗುತ್ತೆ. ನೀವು ಊಟ ಮಾಡುವಾಗ ಹಪ್ಪಳವನ್ನು ಮಾಡಿ ಮುಗಿಸಿದ ತೃಪ್ತಿಯಿಂದ ಚೆನ್ನಾಗಿ ಊಟ ಮಾಡಿ ಮಧ್ಯಾಹ್ನವನ್ನು ನಿದ್ದೆ ಮಾಡು. ನನ್ನ ಅಣ್ಣ ಶ್ಯಾಮ್ ಸೂರ್ಯ ಇದ್ದಾರೆ ನನ್ನೊಟ್ಟಿಗೆ. ನಾವೆಲ್ಲ ಸೇರಿ ಈಗ ಈ ಹಪ್ಪಳವನ್ನು ಮಾಡಿರುವಂಥದ್ದು. ನಾವು ಆಟಿ ತಿಂಗಳ ಮಳೆ ಬರ್ತದಲ್ಲ, ಆವಾಗ ಹಪ್ಪಳ ತಿನ್ನಲಿಕ್ಕೆ ಭಾರಿ ಖುಷಿ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ. ಈಗ ಆಟಿ ತಿಂಗಳನ ಮಳೆ ಅಂತ ಹೇಳಿದರೆ ಯಾವಾಗಲೂ ಕರ್ಗತ್ತಲಾಗಿ ಒಂಥರ ಜಾಸ್ತಿ ಮಳೆ ಬರ್ತದಲ್ಲ, ಆ ಟೈಮಲ್ಲಿ ಹಪ್ಪಳ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಒಂದು ಖುಷಿ.